राजस्थान उदयपुर ग्राहक सोगिन बंद अमायक हिंदू कन्या लाल टैलर भयोत्पादक शिरचेतन इस्लामी हत्या सामाजिक जालता वीडियो प्रसार किरातक हत्या कृत्य खंडी हिंदू जागरण वेदिके राष्ट्रीय स्वयं सेवक संघ भजरंग दल भारतीय जनता पार्टी वतिया बृहत् प्रतिभटना धरणिया कोलारद बंगारपेटे वृत्त हमको घटने हिंदी देशद्रोहि संघटने ಐಎಸ್ಐಎಸ್ ಪಿಎಫ್ಐ ಭಾಗಿಯಾಗಿರುವುದನ್ನ ನಮ್ಮ ದೇಶದ ಎನ್ಐಎ ಸಹ ದೃಢಪಡಿಸಿದೆ. ಈ ಎಸ್ಟಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳು ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ದೇಶದ್ರೋಹಿ ಕೃತ್ಯವನ್ನ ಅವ್ಯಾಹತವಾಗಿ ಹಲವಾರು ವರ್ಷಗಳಿಂದಲೂ ನಡೆಸುತ್ತಲೇ ಬಂದಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಎರಡು ಸಂಘಟನೆಗಳು ಇದೇ ರೀತಿಯ ಕೊಲೆ ದೊಂಬಿ ಹಾಗೂ ದೇಶ ವಿರೋಧಿ ಚಟುವಟಿಕೆ ಮೂಲಕ ಹರಾಜುಕತೆಯನ್ನ ಸೃಷ್ಟಿಸುವ ಮೂಲಕ ಭಯೋತ್ಪಾದಕನೆಯನ್ನ ಸಮಾಜದಲ್ಲಿ ಉಂಟು ಮಾಡುತ್ತಲೇ ಬಂದಿದೆ. ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಕೋಲಾರ ಜಿಲ್ಲೆ ಈ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃತ್ಯದ ಹಿಂದಿರುವ ಎಲ್ಲ ಮತಾಂಧ ಸಂಘಟನೆಗಳು ಆ ಸಂಘಟನೆಯನ್ನ ಪೋಷಿಸುತ್ತಿರುವ ಕಾಣದ ಕೈಗಳನ್ನು ಕಾನೂನು ರೀತಿಯಲ್ಲಿ ಎಡೆಮೂರಿ ಕಟ್ಟಿ ಕ್ರಮ ಕೈಗೊಳ್ಳಬೇಕು. ಎಸ್ಟಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳನ್ನು ಈ ಕೂಡಲೇ ನಿಷೇಧಿಸಬೇಕಾಗಿ ಆಗ್ರಹಿಸುತ್ತೇವೆ. ಹಾಗೂ ಕೋಲಾರ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಇರುವ ಮತಾಂಧ ಟಿಪ್ಪು ಸುಲ್ತಾನನ ಭಾವಚಿತ್ರವನ್ನು ಈ ಕೂಡಲೇ ತೆರವುಗೊಳಿಸಬೇಕೆಂದು ಹಾಗೂ ಭಯೋತ್ಪಾದಕರನ್ನು ಜಾಲಿನಲ್ಲಿಟ್ಟು ಪೋಷಣೆ ಮಾಡಿದೆ ಅವರನ್ನು ಕೂಡಲೇ ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ, ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಂಯೋಜಕರಾದ ಕೇಶವಮೂರ್ತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೋಲಾರ ವಿಭಾಗ ಸಂಚಾಲಕರಾದ ಶಂಕರ್ ನಾಯಕ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್, ಮಾಜಿ ಶಾಸಕರಾದ ವರ್ತೂರು ಪ್ರಕಾಶ್, ಬಿಜೆಪಿ ಯುವ ಮುಖಂಡರಾದ ಓಂ ಶಕ್ತಿ ಚಲಪತಿ, ಕೆ ಚಂದ್ರರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬೇವಿ ಮಹೇಶ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಕಡೆ ಟಿಪ್ಪುವಿನ ಫೋಟೋ ಹಾಕಿದಾರಂತೆ. ದಯವಿಟ್ಟು ಅದನ್ನು ನೋಡಿ ನಮ್ಮ ಸಂಸದರು ಮತ್ತು ಇತರ ನಾಯಕರುಗಳು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಟಿಪ್ಪು ಫೋಟೋವನ್ನು ತೆಗೆಸಬೇಕು. ಯಾಕೆ ಅಂತ ಹೇಳ್ತೇನೆ, ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಯಾರ ಫೋಟೋ ಹಾಕಬೇಕು ಅಂತ ಒಂದು ನಿಯಮ ಇದೆ. ಕಂಡು ಕಂಡವ್ರದೆಲ್ಲ ಹಾಕುವಂಗಿಲ್ಲ. ಈ ನಿಯಮ ಯಾವುದಿದೆ ಅಂತ ನಿಮಗೂ ಗೊತ್ತಿದೆ. ಸ್ಟೇಷನ್ ಮುಂದೆ, ಸ್ಟೇಷನ್ ಅಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಟಿಪ್ಪು ಫೋಟೋ ಇದ್ರೆ ಆ ಫೋಟೋನ ತೆಗೆಸಬೇಕು. ಒಂದು ತಿಂಗಳ ಗಡುವು, ಒಂದು ತಿಂಗಳಲ್ಲಿ ಫೋಟೋಗಳನ್ನ ತೆಗೆಸಲಿಲ್ಲ ಅಂದ್ರೆ ತಿರ್ಗಾ ನಾವೆಲ್ಲ ಸೇರಿ ಕೋಲಾರದಲ್ಲಿ ಒಂದು ಹೋರಾಟವನ್ನ ಶುರು ಮಾಡೋಣ. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಟಿಪ್ಪುವಿನ ಭಾವಚಿತ್ರ ಇರಬಾರದು. ಒಪ್ಪಿಗೆ ಇದೆಯಾ ಇದು? ಒಪ್ಪಿಗೆ ಇದೆಯಾ? ಮೂರನೇ ಸಂಗತಿ, ಪಾಪ ಪೊಲೀಸರು ಸಹಕಾರ ಕೊಟ್ಟರು, ಸೌಂಡ್ ಸಿಸ್ಟಮ್ಗೆ ಪರ್ಮಿಷನ್ ತಗೊಂಡಿಲ್ಲ, ಒಂದು ಲೆಟರ್ ಕೊಡಿ ನಾವು ಕೊಟ್ಬಿಡ್ತೀವಿ. ಇದೇ ರೀತಿ ಯಾವ್ಯಾವ ಮಸೀದಿಲಿ ಲೆಟರ್ ಕೊಟ್ಟು ಪರ್ಮಿಷನ್ ತಗೊಂಡು ಹಾರನ್ ಹಾಕ್ತಾ ಇದ್ದಾರೆ ಅಂತ ನಮ್ಮ ಎಸ್ ಪಿ ಅವರು ಕೂಡಲೇ ತನಿಖೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರೆ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರು ಯಾರೋ ಗೊತ್ತಿಲ್ಲ ನನಗೆ, ಆ ಹಿರಿಯ ಅಧಿಕಾರಿ ಜಗತ್ತು ಇವತ್ತು ನಮ್ಮ ಪ್ರಧಾನಿಯ ಹಿಂದೆ ಯಾಕೆ ಬರ್ತಾರೆ ಅಂದ್ರೆ, ನಮ್ಮ ದೇಶದ ಪ್ರಧಾನಿ ಉಕ್ಕಿನ ಮನುಷ್ಯ, ಸಿಂಹದ ನಡಿಗೆ ಇರತಕ್ಕಂತ ಪ್ರಧಾನಿ ಮಾತ್ರ ಇದಕ್ಕೆ ಉತ್ತರ ಕೊಡೋದು ಸಾಧ್ಯ. ಆ ಪ್ರಧಾನಿ ಅವರಿಗೆ ಬೆಂಬಲವಾಗಿ ಶಕ್ತಿಶಾಲಿಯಾಗಿ ನಾವೆಲ್ಲ ನಿಂತ್ರೆ ಐಸಿಸ್ ಇವತ್ತು ಕನ್ನಯ್ಯಲ್ಲ ತಲೆ ಕಡದಾಗೆ ಐಸಿಸ್ನ ಬುಡ ಕಡಿದು ನಾವು ಕಳಿಸ್ಬೋದು, ಐಸಿಸ್ನ ಬುಡ ಕಡಿದು ಕಳಿಸ್ಬೋದು. ಇದು ಹಾಸ್ಯ ಅನ್ಕೋಬೇಡ್ರಿ, ಹಾಸ್ಯ ಅನ್ಕೋಬೇಡ್ರಿ. ನಮ್ಮ ದೇಶದಲ್ಲಿ ಮಾಡಿದ್ದು ನಾವೆಲ್ಲ ಇತಿಹಾಸ. ವೀರ ಸಾವರ್ಕರ್ ಕಿ ಭಲೋ ಭಾರತ ಮಾತಾ ಕಿ, ಎಲ್ಲರೂ ತಲೆಯಲ್ಲಿ ಈ ಜ್ಞಾಪಕ ಇಟ್ಕೊಂಡು ನಮ್ಮ ನಮ್ಮ ಕೇರಿ ನಾವು ಹಿಂದೂಗಳು ಶಾಂತಿ ಪ್ರಿಯರು ಅಂತ ಹೇಳಿ
ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು. ನಾವು ಅವಾಗವಾಗ ಶಂಕರ ನಾಯಕ್ ಡಾಕ್ಟರ್ ನೋಡ್ಕೊಂಡು ಎಷ್ಟೊಂದು ಶಾಸ್ತ್ರೀಯತೆಯಲ್ಲಿ ಇರ್ತಾರೆ ಅಂತ ಹೇಳಿ ಕಾಪ್ಸ್ಕೊತಾ ಇರ್ತೀವಿ. ನಾವು ಅದೇ ತರ ಇರಬೇಕು ಅಂತೇಳಿ. ಆದ್ರೆ ಶಾಂತಿಯಿಂದ ಇದ್ರೆ ಈ ಕಾಲದಲ್ಲಿ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ನಾನು ಎಷ್ಟೊಂದು ಜನ ನಮ್ಮ ಹಿಂದೂ ಪರ ಹೋರಾಟಗಾರರನ್ನ ನಮ್ಮ ಸಹೋದರರನ್ನ ನಾವು ಕಳ್ಕೊಂಡಿದ್ದೀರಿ. ಇನ್ನೂ ತಾಳ್ಮೆನ ಪರೀಕ್ಷೆ ಮಾಡ್ತಾನೆ ಇದ್ದಾರೆ. ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಧರ್ಮದವ್ರನ್ನ ನಾವು ವಿರೋಧಗಳು ಅಂತ ಹೇಳಿ ಹೇಳಲೇ ಇಲ್ಲ. ನಾವು ಮೊದಲಿಂದನೂ ಈ ದೇಶದ ಪರವಾಗಿರ್ರಿ, ಈ ದೇಶಕ್ಕೆ ಹೆಸರು ಹಿಂದೂಸ್ತಾನ್ ಅಂತ ಹೆಸರು ನಮ್ಮ ಹಿರಿಯರು ಹೇಳಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಆಗಿನ ಪ್ರಧಾನಮಂತ್ರಿಯಾದಂತಹ ಜವಾಹರಲಾಲ್ ನೆಹರು ಮತ್ತೆ ಅನೇಕ ರಾಜಕಾರಣಿಗಳು ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ಮಾತಾಡುವಾಗ ಹೇಳಿದ್ದೀನಿ, ಡಾಕ್ಟರ್ ಅಂಬೇಡ್ಕರ್ ಮಾತಿಗೆ ಅವರು ಬೆಲೆ ಕೊಟ್ಟಿಲ್ಲ, ಇವತ್ತು ಅದ್ರ ಬೆಲೆನ ನಾವು ಬೆಳ್ತಾ ಇದ್ದೀರಿ ಅಂತ ಹೇಳಿ. ಇವತ್ತು ನಾವು ಇಷ್ಟೇ ಅರ್ಥ ಮಾಡ್ಕೊಬೇಕು. ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಶ್ರೀರಾಮ್ ಸೇನೆ ಮತ್ತೆ ನಾವು ಯಾವುದೇ ಶೋಭಾಯಾತ್ರೆ ಇದೆಲ್ಲ ಮಾಡಕ್ ಬಂದಾಗ ನಾವು 15,000-20,000 ಜನ ಸೇರಿ ನಾವು ಹಿಂದೆಂದೂ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಯಾತ್ರೆಗಳನ್ನ ಮಾಡಿದ್ದೀವಿ. ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದೀರಿ. ಅದಕ್ಕೆ ಕಾರಣ ಏನಂದ್ರೆ ನಾನು MP ಆಗಿರ್ತಕ್ಕಂಥವ್ದೇ ಕಾರಣ. ಏನೇಳಿ ಯಾವ ತರ ಉದಾಹರಣೆ, ನಾನು ಬೇರೆ MLA ಎಲೆಕ್ಷನ್ಗಳಲ್ಲಿ ಯಾರಿಗೆ ಓಟ್ ಹಾಕಿದ್ರು ಹಿಂದೂ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಅನೇಕ ಜನ ಬೇರೆ ಬೇರೆ ಧರ್ಮದವ್ರು ಕರೆದ್ರು, ನಮ್ಮ ಧರ್ಮಕ್ಕೆ ಬನ್ನಿ, ನಮ್ಮ ಧರ್ಮಕ್ಕೆ ಬನ್ನಿ ಅಂತ. ಅವ್ರು ಹೋಗಿಲ್ಲ, ಅವ್ರು ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು. ಬೌದ್ಧ ಧರ್ಮನೂ ಹಿಂದೂ ಧರ್ಮನೇ. ಅವ್ರಿಗೆ ಗೊತ್ತಿತ್ತು ಮುಂದೊಂದು ದಿನ ಇದು ನಾನು ಹೋದಾಗ ನಮ್ಮ ಜನಾಂಗ ಎಲ್ಲ ಅವ್ರ ಹಿಂದೆ ಹೋಗ್ತಾರೆ, ಮುಂದೊಂದು ದಿನ ಈ ದೇಶಕ್ಕೆ ಕಂಟಕ ಆಗುತ್ತೆ ಅಂತ ತಿಳ್ಕೊಂಡು ಅವರು ಬೌದ್ಧ ಧರ್ಮಕ್ಕೆ ಹೋದ್ರು. ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಭಾರತದಲ್ಲಿ ಯಾವ ರೀತಿ ಇಡೀ ಪ್ರಪಂಚನ ಮೆಚ್ಚುವಂಥ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ನಾವು ಯಾವುದೇ ಮಸೀದಿನ ಕೆಡವಿ ನಾವು ದೇವಸ್ಥಾನ ಕಟ್ಟಿಲ್ಲ. ಅವ್ರು ಎಷ್ಟು ಜನ ದೇವಸ್ಥಾನಗಳನ್ನ ಕೆಡವಿ ಮಸೀದಿಗಳನ್ನ ಕಟ್ಟಿದ್ದಾರೆ ಅಂತೇಳಿ ನಾವು ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಯಾವುದೇ ರೀತಿಯಾದಂಥ ತಪ್ಪು ಮಾಡದೇ ಇರತಕ್ಕಂಥ ಒಂದು ಕನ್ನಯ್ಯಲಾಲ್ ಅನ್ನೋರನ್ನ ಈ ICS ಉಗ್ರಗಾಮಿಗಳು ಹೋಗಿ ಅವರು ಚಿರತ್ಯಾಗ ಮಾಡಿ ಪ್ರಧಾನಮಂತ್ರಿಯವ್ರಿಗೆ ನಿಮಗೂ ಇದೆ ಇದೇ ಕತ್ತಿ ಅಂತೇಳಿ ನೋಡ್ತಾರಂದ್ರೆ ಅವ್ರಿಗೆ ಎಷ್ಟು ದುರಾಂಕಾರ ಇರ್ಬೋದು. ಅವರು ನಮ್ಮಲ್ಲಿ ಒಬ್ಬರನ್ನು ಒಂದು ಬೇರು ಸಮೇತ ಇರಬಾರ್ದು. ಆ ರೀತಿಯಲ್ಲಿ ನಾವು ಕಿತ್ತಾಕ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಎಷ್ಟೋ ಜನ ಹೇಡಿಗಳು ಈ ವಿರೋಧ ಪಕ್ಷದವ್ರು ನಾವು ನೋಡ್ತಾ ಇದ್ರಿ, ಅದು ಕಾಂಗ್ರೆಸ್ ಆಗಿರ್ಬೋದು JDS ಆಗಿರ್ಬೋದು. ಅವ್ರು ಇವತ್ತು ಬಂದು ರಾಜಸ್ಥಾನದ ಉದಯಪುರದಲ್ಲಿ ನಡೆದಿರ್ತಕ್ಕಂಥ ಕೊಲೆ ಏನಿದೆ ಇದನ್ನ ನಾವು ವಿರೋಧ ಮಾಡ್ತೀರಿ, ಇದು ಯಾರು ಮಾಡಿದ್ದಾರೆ ಅವ್ರಿಗೆ ಮಾಡದಂಡನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ರೋಡಲ್ಲಿ ಬಂದು ಕೂತಿದ್ರೆ ಅವ್ರು ನಿಜಕ್ಕೂ ಈ ದೇಶದ ಹೆಮ್ಮೆಯ ಮಕ್ಕಳೇ. ಅವ್ರು ಈ ದೇಶದ ಹೆಮ್ಮೆಯ ಮಕ್ಕಳಾಗಿ ಹಿಂದೂಗಳಾಗಿ ಬದುಕೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವ್ರು ಬೇಕಾಗಿರ್ತಕ್ಕಂಥದ್ದು ಬರೀ ಓಟ್ ಮಾತ್ರ ಅಷ್ಟೇ. ಅವ್ರು ನಿಜವಾಗ್ಲೂ ಗಂಡಸ್ತರ ಇದ್ರೆ ಈ ದೇಶದ ಹಿಂದೂಗಳ ಹೆಸರು ಹೇಳ್ಕೊಂಡು ಗೆಲ್ಲೋ ಶಕ್ತಿ ಇದ್ರೆ ಎಲ್ಲಿ ಅನ್ಯಾಯ ನಡೆದಿದೆ, ನಮ್ಮ ಹಿಂದೂ ನಮ್ಮ ಸಹೋದರನ ಕೊಲೆ ಮಾಡಿದರೆ ಅದನ್ನ ಖಂಡನೆ ಮಾಡಿದ್ರೆ ಇವತ್ತು ಯಾವುದೇ ಮುಸ್ಲಿಮ್ಸರಾಗಿರ್ಲಿ ಯಾವುದೇ ರಾಜಕೀಯ ಪಕ್ಷ ಅವ್ರನ್ನ ಮೆಚ್ಕೊಂತ ಇದ್ರೆ ಇವತ್ತು ಇಡೀ ದೇಶದಲ್ಲಿ ಎಲ್ಲೂ ಒಬ್ಬೇ ಒಬ್ಬ ಮುಸ್ಲಿಮ್ಸ್ ಬಂದು ನಾವು ನಿಮ್ಮನ್ನ ವಿರೋಧಿಸ್ತಾ ಇಲ್ಲ, ನೀವು ಬಂದು ಬೇರೆ ದೇಶದಿಂದ ಬಂದು ಪಾಕಿಸ್ತಾನದಿಂದ ಬಂದು ಇಲ್ಲಿ ಹತ್ಯೆ ಮಾಡಿ ಹೋದ್ರಲ್ಲ, ಅವರು ಹತ್ಯೆ ಮಾಡಿರೋದ್ರಿಂದ ನಮ್ಮ ಇಡೀ ಜನಾಂಗ ಕೆಟ್ಟ ಹೆಸರು ಬರ್ತಾ ಇದೆ, ನಾವು ನಿಮ್ ಜೊತೆಲ್ಲಿದ್ದೀರಿ ಅಂತ ಹೇಳಿ ಯಾರಾದ್ರೂ ಒಬ್ರು ಏನಾದ್ರು ಬಂದಿದ್ದೀರಾ ನೀವು? ನಿಜಕ್ಕೂ ನಿಮ್ಗೆ ನಾಚಿಕೆ ಆಗ್ಬೇಕು. ಈ ದೇಶದಲ್ಲಿ ದೇಶ ವಿರೋಧಿಗಳು ನಿಮ್ಮಂತವ್ರು ಬದುಕೋದಕ್ಕೆ ಅರ್ಹತೆನೇ ಇಲ್ಲ ನಿಮಗೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀರಿ, ಇವತ್ತೇನು ಉದಯಪುರದಲ್ಲಿ ಕನ್ನಯ್ಯಲಾಲ್ ಅವರ ಹತ್ಯೆ ಆಗಿದೆ ಇದನ್ನ ನಾವು ಬಲವಾಗಿ ಖಂಡಿಸ್ತೀರಿ. ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಹೋಬಳಿಗಳಲ್ಲಿ ನಾವು ಇದನ್ನ ಖಂಡಿಸಿ ಶಾಂತಿಯುತ ಹೋರಾಟ ಮಾಡೋದ್ರ ಮುಖಾಂತರ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು. ಮುಂದೆ ಇನ್ನೊಂದು ಕನ್ನಯ್ಯಲಾಲ್ ಆಗಲಿ, ಇನ್ನೊಂದು ರುದ್ರೇಶನ್ ಆಗಲಿ, ಇನ್ನೊಂದು ಅರ್ಶನ್ ಆಗಲಿ ನಾವು ಕಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ.
ना ओटर राजण मे कोलार बंद ना देश उलिबेकु धर्म उलिबेकु देश देश गौरव को धर्म के गौरव को आ गौरव को ना ये रीत ओट राजकार ना बेले को माते अदर नावे हेल्ता बंधु जात्यातीत पक्षातीत ना हिंदू राष्ट्रदल हुटी ना मटदल देशदू नमदे सरकार राज्यदलू सरकार नमदे आदरू नम सहोदर हत्या आयतु मुंदु दिन ईर नडदेर नावे पक्षातीत ना खंड आवु ना मुंदे ये रीतर घटने नडदेरतक रीतल ना साध्य आगते ना हिंदूनि ये रीत हिंदू विरुद्ध हेल्के ना राम बेलिके को बेरे बेरे साहित्य ऐनेटो साहित्यी नहीं कम्युनिस्ट यार नहीं बंदी नहीं देश नड़ीता है यार ऐनता नरेंद्र मोदी जीवर ऐनता बसवराज बोम्मायरवर हिंदू पर संघटने आर एस एस ऐनता निम् गलवा यदे वे वो कारण ना ये वो मुसलमान विरुद्ध ना ये रीतियाद मारणांतिक हल्ले आगली कोले आगली ना ना शांतियुतवंत होराटी ताळ्मे इन परीक्षा माकोबड़े ताळ्मे कट्टे ओडिद्रे हिंदे राम मंदिर घटने नडेदाग कोलारदल्लि एनु नडेयितु अंत निमगेल्लरिगू गोत्तिरतक्कंत विषय यार यार हळ्ळिगळ बिट्टु यार यार कोलार कोड बंद्रे अंत नमगे गोत्तिदे ಮುಂದೊಂದು ದಿನ ಇಲ್ಲಿಂದನೇ ಓಡಿಸಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಎಚ್ಚರಿಕೆ ಕೊಡ್ತೀನಿ ಈ ದೇಶದಲ್ಲಿ ಇರಬೇಕಾದ್ರೆ ಈ ದೇಶದ ಕಾನೂನು ಈ ದೇಶದ ಧರ್ಮ ಈ ದೇಶದ ಸಂವಿಧಾನ ಇದನ್ನ ಒಪ್ಪಿಕೊಂಡು ಇಲ್ಲಿ ಇರಬೇಕು ಇಲ್ಲಿದ್ದು ನೀವು ಪಾಕಿಸ್ತಾನ ಏಜೆಂಟ್ಗಳಂತರ ನೀವು ಏನು ನಡ್ಕೊಂತಾ ಇದ್ದೀರಿ ಇವಾಗಲೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇವತ್ತಿಂದನೇ ನೀವು ಕನ್ನಯ್ಯಲಾಲ್ ಕೊಲೆ ಏನಾಗಿದೆ ಅದನ್ನ ವಿರೋಧಿಸಿ ನೀವು ಧರಣಿಗಳನ್ನು ಮಾಡಿದ್ರೆ ನೀವು ನಿಜವಾಗ್ಲೂ ಈ ಭಾರತ ದೇಶದ ಮುಸ್ಲಿಮರು ಅಂತ ಹೇಳಿ ನಾವು ಒಪ್ಪಿಕೊಳ್ತೀರಿ ಇಲ್ಲಾಂದ್ರೆ ಈ ದೇಶದ ವಿರೋಧಿಗಳು ನೀವು ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಬಂಧುಗಳೇ ನಾವು ಇವತ್ತೇನು ಯಾರೇ ನಮ್ಮ ಗ್ರಾಮಗಳಲ್ಲಿ ಈ ತರ ಹಿಂದೂ ವಿರುದ್ಧವಾದಂತ ಘಟನೆಗಳನ್ನು ಮಾಡಂತ ಸಂಚಾಕ್ತರೋ ವಂಚಾಕ್ತರೋ ಅವರೆಲ್ಲ ವಿಷಯ ತಿಳ್ಕೊಂಡು ನಾವು ಸಂಬಂಧಪಟ್ಟಂತ ನಮ್ಮ ಸಂಘದ ಮುಖಂಡರುಗಳಿಗೆ ನಮ್ಮ ನಾಯಕರುಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸೋದ್ರ ಮುಖಾಂತರ ಮುಂದೆ ನಡೆಯಂತ ಅನಾಹುತಗಳನ್ನು ನಾವು ತಡಿಬೇಕು ಅದಕ್ಕೋಸ್ಕರ ನಾವೆಲ್ಲ ಎಚ್ಚರಿಕೆಯಿಂದ ನಾವು ಓಡಾಡಬೇಕು ಎಚ್ಚರಿಕೆಯಿಂದ ನಾವು ಸಂಘಟಿತರಾಗಬೇಕು ಅಂತ ಹೇಳಿ ಇವತ್ತೇನು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೀರಿ ಈ ಧರಣಿ ಇನ್ನೊಂದು ದಿನ ನಾವು ಈ ತರ ಕುತ್ಕೋಬಾರದು ಅವರೇನಿದ್ರೆ ನಮ್ಮ ವಿರುದ್ಧವಾಗಿ ಧರಣಿ ಮಾಡಬೇಕು ನಮ್ಮನ್ನ ಇಲ್ಲಿ ಬದುಕಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಆ ರೀತಿಯಾದಂತ ಎಚ್ಚರಿಕೆಯನ್ನು ನಾವು ಈ ದಿನದಿಂದ ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆದು ನಿಜಕ್ಕೂ ನನಗೆ ತುಂಬಾ ಬೇಸರ ಆಗ್ತಾ ಇದೆ ನೆನ್ನೆನೂ ಹೋರಾಟ ಮಾಡಿದ್ರಿ ಇವತ್ತೂ ಹೋರಾಟ ಮಾಡ್ತಾ ಇದ್ದೀರಿ ನಮಗೂ ಶಕ್ತಿ ಇದೆ ನಮಗೂ ಒಡೆಯಂತ ಪೌರುಷ ಇದೆ ಏನೇನೋ ಇದೆ ಆದರೂ ನಾವು ಭಾರತ ಮಾತೆಯ ಮಕ್ಕಳು ಶಾಂತ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಇದ್ದೀರಿ ದಯವಿಟ್ಟು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಕೋಬೇಡಿ ನಮ್ಮ ಮುಂದೆ ಇನ್ನೊಂದು ದಿನ ಈ ತರ ನಾವೇನಾದರೂ ಅಮಾಯಕರ ಕೊಲೆ ಆದರೆ ನಾವು ಇದನ್ನು ಸಹಿಸಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀರಿ ಅಂತ ಹೇಳಿ ಈ ದಂಡಿಗೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೊಂದು ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್.